ನಮ್ಗೆ ಈ ಟ್ಯಾಂಕ್ನಾಗಿದ್ದ ನಳ ನೀರು ಬರ್ತಿದ್ದು ರೀ ಫಸ್ಟ್. ಆ ನೀರು ಕುಡಿಬೇಕಾದ್ರೆ ನಮಗೆಲ್ಲ ಹೊಟ್ಟೆ ಒಂಥರ ಉಬ್ಬದಂಗೆ ಆಗೋದು ರೀ. ಆಮ್ಯಾಗಿದ್ರ ಊಟ ಮಾಡಿದ್ರೆ ಜೀರ್ಣನ ಆಗ್ತಿರ್ಲಿಲ್ಲ. ಆ ನೀರು ಕುಡಿದ್ರೆ ಕೈಕಾಲೆಲ್ಲ ನೋವು ಬರ್ತಿದ್ದು ರೀ, ಹೊಟ್ಟೆ ನೋವು ಬರ್ತಿತ್ತು. ಮತ್ತು ಮಲ್ಕೊಂಡು ಬೆಳಗ್ಗೆ ಏಳ್ಬೇಕಾದ್ರೆ ಆಗ್ತಿರ್ಲಿಲ್ಲ, ನಡ ಎಲ್ಲ ನೋವಾಕತ್ತಿದ್ದು. ಹಾಗಾಗಿ ಆ ನೀರು ನಮಗೆ ಸರಿನ ಆಗಲಿಲ್ಲ. ಈ ಶುದ್ಧ ಗಂಗಾದ ನೀರು ಕುಡಿಯಲಿಕ್ಕಂತಿಂದ ನಮಗೆಲ್ಲ ಜೀರ್ಣ ಆಗ್ತೈತಿ. ಹೊಳ್ಳಿ ಮೊಣಕಾಲು ಪಣಕಾಲು ನೋವೆಲ್ಲ ಈಗ ಕಡಿಮೆ ಆಗಿಬಿಟ್ಟಿದ್ದಾವೆ, ಏನು ನೋವು ಆಗಂಗಿಲ್ಲ, ಈಗ ಆರಾಮಾಗಿದ್ದೀವಿ. ಆ ನೀರು ನಮಗೆ ಕುಡಿಬೇಕು ಅನ್ನಿಸ್ತೈತಿ. 10 ಪೈಸಾಕ್ಕೆ ಲೀಟರ್ನಂಗೆ ಈ ನೀರು ಕೊಡ್ತಾ ಇದ್ದಾರೆ. ಆ ನೀರು ಕುಡಿದ ನಂತರ ನಮಗೀಗ ಆರೋಗ್ಯಕ್ಕೆ ಒಳ್ಳೇದು ಅನ್ನಿಸ್ತೈತಿ. ಅನ್ನ ಎಲ್ಲ ಫಸ್ಟ್ ಕ್ಲಾಸ್ ಆಗ್ತೈತಿ, ಘಮ ಘಮ ಅಂತ ವಾಸನೆ ಬರ್ತೈತಿ ಅನ್ನದೊಳಗೆ. ನಮಗಿನ್ನೂ ನೀರು ಕುಡಿಬೇಕು ಅನ್ನಿಸ್ತೈತಿ. ಮತ್ತು ಆ ನೀರು ಎಲ್ಲಿ ಹೋದ್ರೂ ನಾವು ಈ ನೀರು ತೊಗೊಂಡು ಹೋಗ್ತೀವಿ ರೀ. ಈಗ ಎಲ್ಲಿ ಹೋದರೂ ಆ ನೀರು ನಮಗೆ ಬಿಡಂಗೆ ಆಗೋದಿಲ್ಲ. ಈಗ ಆ ನೀರು ನಾವು ಕುಡಿಯಕತ್ತಿಂದ ಈಗ ಭಾಳ ನಮಗೆ ಆರೋಗ್ಯಕ್ಕೆ ಚಲೋ ಅನಿಸೈತಿ.